2020 ನೀಟ್ ಎಕ್ಸಾಮ್ನಲ್ಲಿ ಕರ್ನಾಟಕಕ್ಕೆ ನಂಬರ್ ಒನ್ ಬಂದಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ನೀಟ್ ಎಕ್ಸಾಮು ಕರ್ನಾಟಕಕ್ಕೆ ನಂಬರ್ ಒನ್ ಬಂದಿದ್ದೀರಾ, ಜೊತೆಗೆ ರಾಷ್ಟ್ರಮಟ್ಟದಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದೀರಾ. ಮೊದಲನೇದಾಗಿ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಐತಿಹಾಸಿಕ ರಿಸಲ್ಟ್ ಆಗಿದೆ. ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಫಸ್ಟ್ ಮತ್ತು ರಾಷ್ಟ್ರಮಟ್ಟದಲ್ಲಿ 9th ರ್ಯಾಂಕ್ ಬರುತ್ತೆ ಅಂತೆ. ಇದರ ಎಲ್ಲ ನನಗೆ ಆಶೀರ್ವಾದ ಚೆನ್ನಾಗಿದೆ, ಲಕ್ ಎಲ್ಲ ಚೆನ್ನಾಗಿದೆ. ನಾನು ಎಫರ್ಟ್ ಮಾಡಿದ್ದೇನೆ, 2 ವರ್ಷ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡಿದ್ದೇನೆ. ಹಾರ್ಡ್ ವರ್ಕ್ ಮಾಡಿದರೆ ನಾವು ಯಾವ ಟಾರ್ಗೆಟನ್ನು ಅಚೀವ್ ಮಾಡ್ಬೋದು, ಯಾವುದೇ ನಮ್ಮ ದೊಡ್ಡ ಟಾರ್ಗೆಟ್ ಇರ್ಬೋದು, ಹಾರ್ಡ್ ವರ್ಕ್ ಮಾಡಿದ್ರೆ ಒಳ್ಳೆ ಸ್ಟ್ರಾಟಜಿಯಿಂದ ಒಳ್ಳೆ ಪ್ಲ್ಯಾನಿಂದ ನಾವು ಪ್ಲ್ಯಾನಿಂಗ್ ಮಾಡಿ ಹಾರ್ಡ್ ವರ್ಕ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ಯಾವ ಸಕ್ಸಸ್ಸನ್ನು ನಾವು ಸಾಧಿಸ್ಬೋದು. ಬೀದರ್ ಅಂದರೆ ಹಿಂದುಳಿದ ಭಾಗದ ಒಂದು ಜಿಲ್ಲೆ ಅಂತ ಹೇಳ್ತೀವಿ. ಆ ಒಂದು ಪ್ರದೇಶದಿಂದ ನೀವು ಇವಾಗ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಾಗಿದೆ. ಆ ಭಾಗದ ಜನರಿಗಾಗಿ ನೀವು ಮುಂದಿನ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಜೊತೆಗೆ ಅಲ್ಲಿ ಏನು ಬದಲಾವಣೆಗಳು ಆಗಬೇಕು ಅಂತ ನೀವು ಬಯಸ್ತೀರಾ? ಬೀದರ್ ಅಂದರೆ ಕರ್ನಾಟಕದ ಕಿರೀಟ ಅಂತಾರೆ. ಆದರೆ ಬಹಳ ಹಿಂದುಳಿದ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ ಪ್ರದೇಶ ಬೀದರ್, ಗುಲ್ಬರ್ಗ ಮತ್ತು ಅಲ್ಲಿ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತ ಹೇಳ್ತಾರೆ. ಆದರೆ ಶೈನ್ ಪ್ರೂವ್ ಮಾಡಿದೆ, ಹಿಂದುಳಿದ ಆದರೂ ನಾವು ಒಳ್ಳೆಯದಾಗಿ ಎಫರ್ಟ್ ಹಾಕಿದ್ರೆ, ನಮಗೆ ಒಳ್ಳೆಯ ರಿಸೋರ್ಸಸ್ ಮತ್ತು ಒಳ್ಳೆಯ ನಮಗೆ ಟೀಚರ್ಸ್ ಸಿಕ್ಕಿದ್ರೆ ನಾವು ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು, ನಮ್ಮ ರಾಜ್ಯವನ್ನು, ನಮ್ಮ ಜಿಲ್ಲೆಯನ್ನು ಹೆಚ್ಚು ಕೀರ್ತಿ ತಂದು ಕೊಡ್ಬೋದು ಅಂತ ನಾವು ಪ್ರೂವ್ ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜ್ನವರು ಮತ್ತು ನಾವು ಎಲ್ಲ ವಿದ್ಯಾರ್ಥಿಗಳು, ನಾನು ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಹೇಳೋದು, ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ನೀವು ಎಲ್ಲಿಂದಲೂ ಬರ್ಬೋದು, ಅಂದರೆ ಹಳ್ಳಿಯಿಂದ ಅಥವಾ ಸಿಟೀಸ್ನಿಂದ, ಅದೆಲ್ಲ ಮ್ಯಾಟರ್ ಆಗೋದಿಲ್ಲ. ನೀವು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ರೆ, ಒಳ್ಳೆ ಎಫರ್ಟ್ ಹಾಕಿದ್ರೆ, ನಿಮಗೆ ಒಳ್ಳೆ ಟೀಚರ್ಸ್ ಸಪೋರ್ಟ್ ಇದ್ದರೆ, ನೀವು ಯಾವ ದೇಶ ರಾಷ್ಟ್ರಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ನೀವು ಒಳ್ಳೆಯದಾಗಿ ಕಾರ್ಯ ಮಾಡಬಹುದು ಅಂತೆ. ನಾನು ಅವರಿಗೆ ಮೋಟಿವೇಟ್ ಮಾಡ್ತೀನಿ, ಯಾವಾಗಲೂ ನೀವು ಕಮ್ಮಿ ಆಗಿದ್ದೀರಿ ಅಂತ ನೀವು ಅನ್ಕೋಬಾರ್ದು. ನಾವು ಕೂಡ ಒಳ್ಳೆಯದಾಗಿ ಮಾಡ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಾವು ಕೂಡ ಹೋಗ್ತೇವೆ ಅಂತೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಓಕೆ, ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ನಿಮ್ಮದು? ನಾನು 2 ವರ್ಷ ಕಂಟಿನ್ಯೂಸ್ ಎಫರ್ಟ್ ಹಾಕಿದೆ. ಅಂದರೆ ಕಾಲೇಜ್ನಲ್ಲೇ ನಾನು ಮುಂಜಾನೆ 7 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆವರೆಗೆ ಕಾಲೇಜ್ನಲ್ಲೇ ಅಭ್ಯಾಸ ಮಾಡ್ತಾ ಇದ್ದೆ. 5 ಗಂಟೆವರೆಗೆ ಕ್ಲಾಸಸ್ ಇರ್ತಾ ಇದ್ದವು, ಆಮೇಲೆ ಸ್ಟಡಿ ಅವರ್ಸ್ ಇರ್ತಾ ಇದ್ದವು, ಅಲ್ಲಿ ಟೀಚರ್ಸ್ ಇರ್ತಾ ಇದ್ದರು, ನಾನು ಡೌಟ್ ಕ್ಲಾರಿಫಿಕೇಷನ್ ಅವರಿಗೆ ಕೇಳ್ತಾ ಇದ್ದೆ. ಆವಾಗಲೇ ನಾನು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ಇದರಿಂದ ನನಗೆ ಕಾನ್ಸೆಪ್ಟ್ಸ್ ಎಲ್ಲ ಒಳ್ಳೆಯದಾಗಿ ಫ್ಲೂಯಿಡ್ ಥರದ ನನಗೆ ಕ್ಲಿಯರ್ ಆಗಿತ್ತು. ಅದಕ್ಕೆ ನಾನು ಟೀಚರ್ಸ್ಗೆ ತುಂಬ ಧನ್ಯವಾದ ಹೇಳಬೇಕು. ಎಫರ್ಟ್ ಲಾಕ್ಡೌನ್ ಪಿರಿಯಡ್ನಲ್ಲಿ ನನಗೆ ತುಂಬ ಅದರಿಂದ ಸದುಪಯೋಗ ಆಯಿತು. ಏಕೆಂದರೆ ಭಾಳ ಸ್ಟೂಡೆಂಟ್ಸ್ ಡಿಪ್ರೆಷನ್ನಲ್ಲಿ ಹೋದರು, ಅಂದರೆ ನೀಟ್ ಪೋಸ್ಟ್ಪೋನ್ ಆಗುತ್ತೆ ಮತ್ತು ಕ್ಯಾನ್ಸಲ್ ಆಗುತ್ತೆ ಅಂತ ಎಲ್ಲ ಅವರು ಆಶೆಯಿಂದ ಅಥವಾ ಟೆನ್ಷನ್ನಲ್ಲಿ ಇದ್ದರು. ಅನ್ಸರ್ಟನಿಟಿಯ ಒಂದು ಸಮಯವಾಗಿತ್ತು. ಆದರೆ ನನಗೆ ಅದರಿಂದ ಹೆಚ್ಚು ಕಷ್ಟ ಆಗಲಿಲ್ಲ. ನಾನು ಕಂಟಿನ್ಯೂಸ್ ಎಫರ್ಟ್ ಮಾಡ್ತಾ ಇದ್ದೆ, ನನಗೆ ಇನ್ನೂ ಹೆಚ್ಚು ಟೈಮ್ ಸಿಗ್ತಾ ಇದೆ, ನಾನು ಇನ್ನೂ ಒಳ್ಳೆಯದು ಮಾಡ್ಬೋದು ನ್ಯಾಷನಲ್ ಲೆವೆಲ್ನಲ್ಲಿ, ಇನ್ನೂ ಹೆಚ್ಚು ಸ್ಕೋರ್ ನಾನು ಹೆಚ್ಚು ಮಾಡ್ಕೋಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. 670-680 ಹಾಗೆ ನಾನು ಸ್ಕೋರ್ ಮಾಡ್ತಾ ಇದ್ದೆ ಲಾಕ್ಡೌನ್ನಲ್ಲಿಯೂ. ಆದರೆ ಲಾಕ್ಡೌನಿಂದ ನನಗೆ ಭಾಳ ಅಂದರೆ ಭಾಳ ನನಗೆ ಸದುಪಯೋಗ ಆಯಿತು. ನಾನು 710 ಮಾರ್ಕ್ಸ್ ಮೇನ್ ನೀಟ್ನಲ್ಲಿ ಸ್ಕೋರ್ ಮಾಡಿದ್ದೇನೆ, ಅದಕ್ಕೆ ತುಂಬ ನನಗೆ ಖುಷಿ ಆಗ್ತಾ ಇದೆ. ಮಾಕ್ ಟೆಸ್ಟ್ ಪೇಪರ್ಸ್ ಬಿಡಿಸೋದು ಭಾಳ ಇಂಪಾರ್ಟೆಂಟ್, ಮತ್ತು NCERT ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಏಕೆಂದರೆ ಮೇನ್ಲಿ ಆ ಕಂಟೆಂಟ್ ಕೇಳ್ತಾ ಇರ್ತಾರೆ ನೀಟ್ ಎಕ್ಸಾಮ್ನಲ್ಲಿ. ಆದ್ದರಿಂದ ನಾನು ಸ್ಟೂಡೆಂಟ್ಸ್ಗೆ ಹೇಳೋದು, ನೀವು ಒಳ್ಳೆ ಮಟೀರಿಯಲ್ ಯೂಸ್ ಮಾಡಿರಿ, ಆದರೆ NCERTನ್ನು ಯಾವಾಗಲೂ ನೀವು ಮರೆಯಬೇಡಿ. ಏಕೆಂದರೆ NCERT ಟೆಕ್ಸ್ಟ್ ಬುಕ್ಸ್ ನಿಂದಲೇ ಮೇನ್ ಕ್ವಶನ್ಸ್ ಫ್ರೇಮ್ ಆಗೋದು. NCERTಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗೋದಿಲ್ಲ. ಅದಕ್ಕಾಗಿ ನೀವು ಒಳ್ಳೆಯ ಅಭ್ಯಾಸ ಮಾಡಿರಿ, ಹಾರ್ಡ್ ವರ್ಕ್ 2 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗಿಯೂ ನೀಟ್ನಲ್ಲಿ ಸಕ್ಸಸ್ ಆಗ್ಬೋದು. ಒಳ್ಳೆಯ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಕೂಡ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಪ್ರವಾಹ ಬಂದಿರೋದು ನೀವು ಕಂಡಿದ್ದೀರಾ. ಅದರ ಜೊತೆಗೆ ಈ ಕೊರೋನಾ ಲಾಕ್ಡೌನಿಂದಾಗಿ ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಜನ ಸಿಲ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೆ ಪೋಷಕರಿಗೆ ಅವರು ಕಂಗೆಡದಂತೆ, ಕಂಗಾಲಾಗದಂತೆ, ಧೈರ್ಯವನ್ನು ಕಳೆದುಕೊಂಡೇ ಇರೋ ಹಾಗೆ ನೀವು ಏನಾದರೂ ಮೋಟಿವೇಷನಲ್ ಆಗಿ ಒಂದೆರಡು ಮಾತನಾಡೋದಾದರೆ? ಹೌದು, ಇದು ಒಂದು ಕಷ್ಟದ ಸಮಯ, ಕೊರೋನಾ ಯುಗವಾಗಿದೆ, ಮತ್ತು
ಫ್ಲಡ್ನಿಂದ ಸಾಕಷ್ಟು ಧನ ಅಥವಾ ಪ್ರಾಣಹಾನಿ ಆಗ್ತಾ ಇದೆ. ಇದು ಆದರೂ ನಾವು ಎಜುಕೇಷನ್ನಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಬೀಳದಂಗೆ ನಾವು ನೋಡ್ಕೋಬೇಕು. ನಮ್ಮ ಭಾಗದ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳೇ ಆಗಿರ್ಬೋದು, ನಮಗೆ ಕಷ್ಟಗಳು ಖಂಡಿತವಾಗಿಯೂ ಬರುತ್ತವೆ ಲೈಫ್ನಲ್ಲಿ. ಆದರೆ ಅದನ್ನು ನಾವು ಮೀರಿ ಒಳ್ಳೆಯ ಸಾಧನೆ ಮಾಡಬೇಕು. ಶೈನ್ ಅಂತ ಇನ್ಸ್ಟಿಟ್ಯೂಟ್ಗಳು ಇದ್ದರೆ ನಾವು ಖಂಡಿತವಾಗಿಯೂ ಬಡವರಿಗೂ ಅಥವಾ ವಂಚಿತರಿಗೂ ಅವರಿಗೆಲ್ಲ ಚೆನ್ನಾಗಿ ಅವರು ಫೆಸಿಲಿಟೀಸ್ ಸಿಗುತ್ತೆ. ಮತ್ತು ಸ್ಕಾಲರ್ಶಿಪ್ ಅವರು ಆಫರ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಯಾರು ಎಫೆಕ್ಟ್ ಆಗಿದ್ದಾರೆ ಫ್ಲಡ್ನಿಂದ ಅಥವಾ ಕೊರೋನಾದಿಂದ, ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇಂಥ ಶೈನ್ ಅಂತ ಇನ್ಸ್ಟಿಟ್ಯೂಟ್ ಯಾವಾಗಿನ ತನಕ ಸ್ಟಾರ್ಟ್ ಚಾಲೂ ಇವೆ ಆವನ ತನಕ ಗರೀಬರು ವಂಚಿತರು ಅವರಿಗೆಲ್ಲ ತುಂಬ ಸಪೋರ್ಟ್ ಆಗ್ತದೆ ಮತ್ತು ಸಹ ಆಗ್ತದೆ. ಅವರು ಕೂಡ ಒಳ್ಳೆ ಸಾಧನೆ ಮಾಡ್ಬೋದು ಅಂತ ನಾನು ಅವರಿಗೆ ಮೋಟಿವೇಟ್ ಮಾಡ್ತೀನಿ. ಫ್ಯಾಮಿಲಿ ಸಪೋರ್ಟು ಎಲ್ಲದರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ, ಅದರಲ್ಲಿ ಓದೋ ಸಮಯದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಅವರ ಒಂದು ಏನು ಹೆಲ್ಪು ಸಪೋರ್ಟು ಯಾವ ರೀತಿಯಾಗಿತ್ತು? ಹೌದು, ಫ್ಯಾಮಿಲಿ ಸಪೋರ್ಟ್ ಭಾಳ ಕ್ರೂಷಿಯಲ್. ಏಕೆಂದರೆ ನಮ್ಮ ಮನೆಯಲ್ಲಿ ಒಂದು ವಾತಾವರಣ ಇರಬೇಕು, ಡಿಸ್ಟರ್ಬಿಂಗ್ ಹೆಚ್ಚು ಇರಬಾರ್ದು, ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸು ಒಳ್ಳೆಯದಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ನೀನು ಒಳ್ಳೆಯದಾಗಿ ಓದ್ಬೋದು ಅಂತ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೂ ಖಂಡಿತವಾಗಿಯೂ ಕಾನ್ಫಿಡೆನ್ಸ್ ಬರುತ್ತೆ, ನಾವು ಮುಂದೆ ಸಾಗಿ ಒಳ್ಳೆಯದಾಗಿ ಸಾಧಿಸಬೇಕು ಅಂತ ನಾವು ಮಾಡ್ತೇವೆ. ನನ್ನ ಅಣ್ಣ ಅಕ್ಕ ಎಲ್ಲ ಒಳ್ಳೆಯದಾಗಿ ಎಜುಕೇಟೆಡ್ ಆಗಿದ್ದಾರೆ ಮತ್ತು ಅವರು ಕೂಡ ಒಳ್ಳೆಯದಾಗಿ ಮಾಡಿದ್ದಾರೆ. ಅವರು ನನಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದರು, ನೀನು ನ್ಯಾಷನಲ್ ಲೆವೆಲ್ನಲ್ಲಿಯೂ ಒಳ್ಳೆಯ ರ್ಯಾಂಕ್ ತರ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದರು. ಆದ್ದರಿಂದ ಫ್ಯಾಮಿಲಿ ಸಪೋರ್ಟ್ ಭಾಳ ಚೆನ್ನಾಗಿತ್ತು ನನಗೆ. ಯಾವಾಗಲೂ ನನಗೆ ಡಿಪ್ರೆಸ್ ಆಗಿರಲಿಲ್ಲ, ನಾನು ನನಗೆ ಚೆನ್ನಾಗಿ ಹೋಗೋದಿಲ್ಲ ಪೇಪರ್ ಅಂತ ಯಾವಾಗಲೂ ಡಿಮೋಟಿವೇಟ್ ಆಗ್ತಾ ಇರಲಿಲ್ಲ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಓಕೆ, ರಾಜ್ಯಕ್ಕೆ ದೇಶಮಟ್ಟದಲ್ಲಿ ಕೀರ್ತಿಯನ್ನು ತಂದಿದ್ದೀರಾ. ಇದೇ ರೀತಿಯಾಗಿ ಒಳ್ಳೆಯ ವೈದ್ಯನಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು.